ಅನಂತಕುಮಾರ್ ಹೆಗಡೆ ಆಕ್ಸಿಡೆಂಟ್ ಕೇಸ್ ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆಕ್ಸಿಡೆಂಟ್ ಮಾಡಿದಂತಹ ಲಾರಿ ಬಿಜೆಪಿ ಮುಖಂಡರದ್ದೇ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಏನು ಶೃಂಗೇರಿಯ ಶಾಸಕರಾಗಿರುವಂತಹ ಜೀವರಾಜ್ ಅವರ ಬೆಂಬಲಿಗರದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆಕ್ಸಿಡೆಂಟ್ ಮಾಡಿರುವಂತಹ ಲಾರಿ ಬೇರೆ ಯಾರ್ದು ಅಲ್ಲ, ಬಿಜೆಪಿ ಮುಖಂಡರೊಂದೇ. ಶೃಂಗೇರಿ ಶಾಸಕ ಜೀವರಾಜ್ ಬೆಂಬಲಿಗ ರಮೇಶ್ ಅವರಿಗೆ ಸೇರಿದ ಲಾರಿ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅನಂತಕುಮಾರ್ ಹೆಗಡೆಗೆ ಆಕ್ಸಿಡೆಂಟ್ ಮಾಡಿದ್ದು ಬಿಜೆಪಿ ಅವರ ಲಾರಿ, ಅವರ ಪಕ್ಷದವರದ್ದೇ ಅನ್ನುವಂಥ ಮಾಹಿತಿ ಹೊರಬಂದಿದೆ. ಹತ್ಯೆ ಮಾಡಲು ಅಪಘಾತ ಮಾಡಿದ್ದಾರೆ ಅಂತ ಅನಂತಕುಮಾರ್ ಬೊಬ್ಬೆ ಕೂಡ ಹೊಡೆದಿದ್ರು. ಅನಂತಕುಮಾರ್ ಆಕ್ಸಿಡೆಂಟ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು, ಪಕ್ಷದಲ್ಲೇ ಇರುವಂಥ ಒಬ್ಬ ಮುಖಂಡರು ಅವರನ್ನು ಹತ್ಯೆ ಮಾಡುವುದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಶೃಂಗೇರಿ ಶಾಸಕರಾಗಿರುವಂಥ ಜೀವರಾಜ್ ಅವರ ಬೆಂಬಲಿಗರಾಗಿರುವಂಥ ರಮೇಶ್ ಎಂಬ ವ್ಯಕ್ತಿಗೆ ಈ ಲಾರಿ ಸೇರಿದ್ದಾಗಿದೆ. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಾ, ಈ ಒಂದು ಲಾರಿ ಶೃಂಗೇರಿ ಶಾಸಕರಾದಂಥ ಜೀವರಾಜ್ ಅವರ ಆಪ್ತ ಬೆಂಬಲಿಗ ರಮೇಶ್ ಅವರಿಗೆ ಸೇರಿದ್ದು. ಇದರ ಮೂಲಕವೇ ಅಂದರೆ ಆಕ್ಸಿಡೆಂಟ್ ರೂಪದಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥ ಮಾಹಿತಿ ಈಗ ಸಿಕ್ಕಿದೆ. ಬಿಜೆಪಿ ಪಕ್ಷದವರಿಂದಲೇ ಈ ಕೆಲಸ ನಡೆದಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಇದೊಂದು ರೀತಿ ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಈ ಕಡೆ ಫೋಟೋ ಕೂಡ ನೋಡ್ತಿದ್ದೀರಾ, ಶೃಂಗೇರಿ ಶಾಸಕರಾದಂಥ ಜೀವರಾಜ್ ಆಪ್ತ ಹಾಗೂ ಬೆಂಬಲಿಗ ರಮೇಶ್, ಹಾಗೆ ಲಾರಿ, ಆ ಒಂದು ಆಕ್ಸಿಡೆಂಟ್ ಮಾಡಿರುವಂಥ ಲಾರಿಯನ್ನು ಕೂಡ ನೀವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ರಮೇಶ್ ಅವರಿಗೆ ಸೇರಿದ ಲಾರಿ ಇದಾಗಿರುವಂಥದ್ದು. ಸೊ ನನ್ನನ್ನು ಆಕ್ಸಿಡೆಂಟ್ ರೂಪದಲ್ಲಿ ಹತ್ಯೆ ಮಾಡೋದಕ್ಕೆ ಈ ಸಂಚನ್ನು ರೂಪಿಸಲಾಗಿದೆಯೇನಾ ಅಂತ ಅನಂತಕುಮಾರ್ ಹೆಗಡೆ ಬೊಬ್ಬೆ ಕೂಡ ಹಾಕಿದರು.